ನಾನು ಹಿಂದಿನ ವೀಡಿಯೋದಲ್ಲಿ ಥರ ಗೋಲ್ಡನ್ ಥ್ರೆಡ್ ಇಂದ ಹೇಗೆ ಚೈನ್ ಸ್ಟಿಚ್ ಹಾಕೋದು ಅನ್ನೋದನ್ನ ತೋರಿಸಿದೀನಿ ಇವತ್ತು ಸಿಲ್ಕ್ ಥ್ರೆಡ್ ಅಲ್ಲಿ ಹೇಗೆ ಹಾಕೋದು ಅಂತ ತೋರಿಸ್ತೀನಿ ಹೀಗೆ ಒಂದು ಲೈನ್ ಹಾಕ್ತಾ ಇದ್ದೀನಿ ನೋಡಿ ಥರ ಸಿಲ್ಕ್ ಥ್ರೆಡ್ನ ಹೀಗೆ ಮೂರೆಳೆಯಲ್ಲಿ ಸುತ್ತಿಟ್ಕೊಂಡಿದ್ದೀನಿ ಈ ಚೈನ್ ಸ್ಟಿಚ್ನ ನ ವಿಡಿಯೋ ಮತ್ತೆ ಸಿಲ್ಕ್ ಥ್ರೆಡ್ ಹೇಗೆ ರೋಲ್ ಮಾಡ್ಕೋಬೇಕು ಅನ್ನೋ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ನೋಡಿ ಇವಾಗ ಹೀಗೆ ಗಂಟ್ ಹಾಕ್ತಾ ಇದ್ದೀನಿ ಕ್ರೋಷಾನ ತಗೊಂಡು ಹೀಗೆ ಬೆಳ್ಳಿಗೆ ಸುತ್ತಕೊಂಡು ಹೀಗೆ ಟೈಟಾಗಿ ಹಿಡ್ಕೊಂಡು ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಲ್ಲಿ ಕ್ರೋಶಕ್ಕೆ ಈಗ ಚುಚ್ಚಿ ಹೀಗೆ ನೋಡಿ ಮತ್ತು ಚುಚ್ಚಿ ಕೆಳಗಡೆಯಿಂದ ಥ್ರೆಡ್ನ ಎಳ್ಕೋಬೇಕು ಡಿಸ್ಟೆನ್ಸ್ನ ನೋಡ್ತಾ ಚೈನ್ನ ಹಾಕ್ತಾ ಹೋಗ್ಬೇಕು ಕೆಳಗಡೆ ಹೀಗೆ ಕ್ರೋಶನ ಸುಚ್ಚಿ ಎರಡು ಮೂರು ಎಳೆನ ಹೀಗೆ ತಗೋಬೇಕು ಮತ್ತೆ ಚುಚ್ಚಿ ಹೀಗೆ ಮೇಲೆ ಎಳ್ಕೊಂಡು ಮತ್ತು ಹೀಗೆ ಕೆಳಗಡೆ ದಾರಾನ ನೋಡಿ ಹೇಗೆ ಇಟ್ಕೋಬೇಕು ಅಂತ ತೋರಿಸ್ತೀನಿ ಇವಾಗ ನಾನು ಹೀಗೆ ಬಿಟ್ಬಿಟ್ರೆ ಅದು ಟೈಟ್ ಆಗುತ್ತೆ ಸ್ವಲ್ಪ ಹೀಗೆ ಈ ದಾರಾನ ಮೇಲ್ಗಡೆ ಎಳ್ಕೊಂಡು ನೋಡಿ ಕೆಳಗಡೆ ಹೀಗೆ ಹೀಗೆ ಫಿಂಗರ್ಗೆ ಸುತ್ತಕೊಂಡು ಎಲ್ಲಿ ಹಾಕಬೇಕು ಅಲ್ಲಿ ಹೀಗೆ ಟೈಟಾಗಿ ಹೀಗೆ ಇಟ್ಕೋಬೇಕು ನೋಡಿ ಹೀಗೆ ನಾನು ಈ ಥರ ಕೆಳಗಡೆಯಿಂದ ಹೀಗೆ ದಾರನ ಹೀಗೆ ಎಳ್ಕೊಂಡು ಇದ್ರ ಒಳಗೆ ತಗೊಂಡು ಗಂಟು ಹಾಕ್ತಾ ಇದ್ದೀನಿ ಇದು ಸ್ಟಾರ್ಟಿಂಗ್ ಬಿಗಿನರ್ಸ್ಗೆ ಈಸಿ ಆಗತ್ತೆ ಹೀಗೆ ಎಳೆದು ಅದು ನಾಟ್ ಆಗ್ಬಿಡತ್ತೆ ನೋಡೋದ್ರಲ್ಲ ಫ್ರೆಂಡ್ಸ್ ಸಿಲ್ಕ್ ಅಲ್ಲಿ ಹೇಗೆ ಚೈನ್ ಸ್ಟಿಚ್ ಹಾಕ್ಬೋದು ಅಂತ ನೋಡಿ ನೀವು ಟ್ರೈ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಎ ವಿ ಕೆ ಹಾಬಿ ಐಡಿಯಾಸ್ಗೆ subscribe again thank you